ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಂಗಮೇಶ್ ಮುತ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು TET 2024 ಬಗ್ಗೆ, TET ಗೆ ತಯಾರಾಗೋದು ಹೀಗೆ ಮತ್ತು ಏನನ್ನು ಓದಬೇಕು ಅಂತಕ್ಕಂಥ ಈ ಒಂದಿಷ್ಟು ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈಗ ಕಳೆದ ಹಲವಾರು ವಿಡಿಯೋಗಳಲ್ಲಿ ನೀವು ನನ್ನನ್ನು ನೋಡ್ತಾ ಇದ್ದಾರೆ, ಯಾರು ಈ ಸಂಗಮೇಶ್ ಮುತ್ ವಿಡಿಯೋನ ಮಾಡ್ತಾ ಇದ್ದಾನೆ ಹೋಗ್ತಾ ಇದ್ದಾನೆ ಅಂತೇಳಿ ನಿಮಗೂ ಒಂದಿಷ್ಟು ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಪ್ರಶ್ನೆ ಬಂದಿರೋದು ಸ್ವಾಭಾವಿಕ ಅಂತೇಳಿ ನಾನು ಕೂಡ ಭಾವಿಸುತ್ತೇನೆ. ಸ್ನೇಹಿತರೆ, ನಾನು ಸಂಗಮೇಶ್ ಮುತ್ತಿಗೆ ಅಂತೇಳಿ, ಮೂಲತಃ ನಾನು ಬಾಗಲಕೋಟೆಯವನು. ಈ ಕೆಲವು ದಿನಗಳಕ್ಕಿಂತ ಮೊದಲು ನಾನು ರಾಜ್ಯದ ಪ್ರತಿಷ್ಠಿತ BED ಕಾಲೇಜಿನಲ್ಲಿ, ಅಂದರೆ ಬಸವೇಶ್ವರ BED ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೆ. ಈಗ 2022 GPT ಶಿಕ್ಷಕರ ನೇಮಕಾತಿಯಲ್ಲಿ ನಾನು ಶಿಕ್ಷಕನಾಗಿ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಗ್ರಾಮದಲ್ಲಿ ನಾನು ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಸ್ನೇಹಿತರೆ, ನಾನು 2014 ನಡೆದಿರ್ತಕ್ಕಂಥ TET ಎಕ್ಸಾಮ್ನಲ್ಲಿ ಪಾಸಾಗಿ, 2022 ನಡೆದಿರ್ತಕ್ಕಂಥ GPSTR ಎಕ್ಸಾಮ್ನಲ್ಲಿ ಶಿಕ್ಷಕನಾಗಿ ಕೆಲಸವನ್ನೇ ನಿರ್ವಹಿಸಿದ್ದೇನೆ. ಆ ಒಟ್ಟಾರೆಯಾಗಿರ್ತಕ್ಕಂಥ ಅನುಭವದ ಮೇಲೆ ನಾನು ಈ ಒಂದು ವಿಡಿಯೋನ ಮಾಡಿ ತಮ್ಮಗಳ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, TET ಅಲ್ಲಿ ಏನೆಲ್ಲ ವಿಷಯಗಳಿರ್ತವೆ ಅನ್ನೋದನ್ನು ಫಸ್ಟು ನಾವು ನೋಡ್ತಾ ಹೋಗ್ಬಿಡೋಣ. ಸೊ ಈ TET ನಾವೇನಾದರೂ ಬಂದಾಗ ಮುಖ್ಯವಾಗಿ ನಾಲ್ಕು ವಿಷಯಗಳನ್ನ ನಾವಿಲ್ಲಿ ನೋಡಬಹುದು. ನಾಲ್ಕು ವಿಷಯಗಳಂತಂದರೆ, ಒಂದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಕನ್ನಡ ಇರುತ್ತೆ. ಇದು ಕನ್ನಡ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ನಾವು 10th ಮಟ್ಟ ಏನು ಕನ್ನಡ ಕಲ್ತಿರ್ತೇವಲ್ಲ, ಅದು ಪ್ರಥಮ ಭಾಷೆಗೆ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಇರುತ್ತೆ. ಸೊ ಅದಕ್ಕೆ 30 ಅಂಕಗಳಿರ್ತವೆ. ಇನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷ್ ಇರುತ್ತೆ. ಸೊ ಇದು ವೈಸ್ ವರ್ಸ ಚೇಂಜು ಆಗ್ಬೋದು. ಕೆಲವೊಬ್ಬರು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಕಲ್ತಿರ್ತೀರ, ಸೊ ನೀವು ಕನ್ನಡನ ಇಂಗ್ಲೀಷ್ ಕಲ್ತಿರ್ತೀರ, ಇಂಗ್ಲೀಷ್ ತೊಗೋಬೋದು. ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನೀವು ಕನ್ನಡವನ್ನು ತೆಗೆದುಕೊಳ್ಬೋದು. ಯಾವುದು ಫಸ್ಟ್ ಲ್ಯಾಂಗ್ವೇಜ್ ತೊಗೊಂಡಿರ್ತೀರ, ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ, ಸ್ವಲ್ಪ ಅದು ಗಮನದಲ್ಲಿ ಇರಲಿ. ಸೊ ಸೆಕೆಂಡ್ ಲ್ಯಾಂಗ್ವೇಜ್ 30 ಮಾರ್ಕ್ಸು. ಸೊ ಒಟ್ಟಾರೆಯಾಗಿ ಲ್ಯಾಂಗ್ವೇಜಿಗೆ 60 ಮಾರ್ಕ್ಸ್ ಇರ್ತೈತಿ. ಇನ್ನು ಈ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿಗೆ ಏನಾಯ್ತಾರ 30 ಅಂಕಗಳಿರ್ತವೆ. ಅಥವಾ ಒಟ್ಟಾರೆಯಾಗಿ ಇಲ್ಲಿ 90 ಅಂಕಗಳಾಯಿತು. ಓಕೆ, ಸೊ ಇನ್ನು ಒಟ್ಟ 150 ಅಂಕಗಳದ್ದು TET ಎಕ್ಸಾಮ್ ಇರುತ್ತೆ. ಸೊ ಇನ್ನು 60 ಅಂಕಗಳು ಏನು, ಯಾರು BA ಮಾಡಿರ್ತೇವಲ್ಲ, BA ಮಾಡಿದವ್ರ ಅಂದರೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಮಾಡಿದವರಿಗೆ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಇರುತ್ತೆ. ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ನಾವು ಏನು 6, 7, 8 ಸೊ ಈ ವಿಷಯಗಳಲ್ಲಿ ಬರ್ತಕ್ಕಂತಹ ಎಲ್ಲ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಪುಸ್ತಕಗಳನ್ನು ನಾನು ಕೊನೆಗೆ ಅದನ್ನು ಹೇಳ್ತಾ ಹೋಗ್ತೀನಿ ಅಂತ. ಇನ್ನು ಸೈನ್ಸ್ ಸಬ್ಜೆಕ್ಟ್ ಮಾಡಿದವರು ಅಥವಾ ಬ್ಯಾಚುಲರ್ ಆಫ್ ಸೈನ್ಸ್ ಮಾಡಿದಂತಕ್ಕಂಥವ್ರಿಗೆ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸು ಸಬ್ಜೆಕ್ಟ್ ಇಲ್ಲಿರ್ತೈತಿ. ಸೊ ಇದಕ್ಕೆ 60 ಮಾರ್ಕ್ಸು. ಒಟ್ಟಾರೆಯಾಗಿ TET 150 ಅಂಕಗಳ TET ಎಕ್ಸಾಮ್ ಇರುತ್ತೆ. ಇದು ಪ್ಯಾಟರ್ನು. ಓಕೆ, ಸೊ ಈಗ ನೆಕ್ಸ್ಟ್ ಹೋಗೋಣ, ನಾವು ಹೇಗೆ ತಯಾರಾಗಬೇಕು ಅಂತಕ್ಕಂಥ ವಿಚಾರವನ್ನು ಮಾಡೋ ಸಲುವಾಗಿ. ಸ್ನೇಹಿತರೆ, ತಯಾರು ಹೆಂಗಾಗಬೇಕು, ನಿಮ್ಗೆ ಇದು ಗೊತ್ತಾಯಿತು, ಸಿಲೆಬಸ್ ಗೊತ್ತದ ಅಂತ ಅಂದ್ಕೊಡ್ರಿ. ಇಷ್ಟೆಲ್ಲ ಇದು ಮತ್ತೆ ಏನು ಮಾಡಬೇಕು, ಕ್ವಶನ್ ಯಾವ ರೀತಿ ಬರ್ತಾವು ಅನ್ನೋ ನಮಗೆ ಫಸ್ಟ್ ಗೊತ್ತಾಗಬೇಕಾಗತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ದ ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಥಿಂಗ್ ಈಸ್ ಅವರ್ ವರ್ಕ್ ಈಸ್ ವೈ ಹ್ಯಾವ್ ಟು ರೆಫರ್ ಸಮ್ ಓಲ್ಡ್ ಕ್ವಶನ್ ಪೇಪರ್. ಸೊ ಇಲ್ಲಿ ತನಕ ಏನು TET ಗಳಾಗಿದ್ದಾವೆ ಎಲ್ಲ TET ಗಳ ಪ್ರಶ್ನೆ ಪತ್ರಿಕೆಯನ್ನು ನೋಡಬೇಕು. ಸರ್, ಆ ಪ್ರಶ್ನೆ ಅವ ರಿಪೀಟ್ ಬರ್ತಾ ಇಲ್ಲರಿ ಸ್ನೇಹಿತರೆ, ಯಾವ ಪ್ರಶ್ನೆಯೂ ರಿಪೀಟ್ ಬರಲ್ಲ. ಮತ್ತೆ ಅಲ್ಲಿ ಏನು ಬರ್ತೈತೆ ಅಂತಂದರೆ, ಪ್ರಶ್ನೆ ಯಾವ ರೀತಿಯಲ್ಲಿ ಕೇಳಿದ್ದಾರೆ, ಮುಂದೆ ಕೇಳ್ಬೋದು ಅಂತಕ್ಕಂಥ ಒಂದು ಪರ್ಸೆಪ್ಷನ್ ಸಿಗುತ್ತೆ, ಒಂದು ಹೈಪೋಥಿಸಸ್ಸು ನಮ್ಗಳಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾವು ಕ್ವಶನ್ ಪೇಪರನ್ನು ಕಡ್ಡಾಯವಾಗಿ ಇಲ್ಲಿ ನೋಡಲೇಬೇಕಾಗತ್ತೆ. ಓಕೆ, ಸೊ ಆದ್ದರಿಂದ ಪ್ರಶ್ನೆ ಪತ್ರಿಕೆ, ಸಪೋಸ್ ಇಲ್ಲೊಂದು ನಾನು ಹೇಳ್ತಾ ಹೋಗ್ತೀನಿ. ಈಗ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡಕ್ಕೆ ಬರೋಣ. ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತೈತಿ ಅನ್ನೋದ್ರ ಬಗ್ಗೆ. ಓಕೆ, ಸೊ ಇಲ್ಲಿ 30 ಅಂಕಗಳ ಏನೊಂದು ಈ TET ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ. ಸೊ ಇದರಲ್ಲಿ ಏನೇನು ಇರ್ತೈತಿ ಸ್ನೇಹಿತರೆ, ಇಲ್ಲಿ 8 ಮಾರ್ಕ್ಸ್ಗಳ ಒಂದು ಗದ್ಯವನ್ನು ಕೊಟ್ಟಿರ್ತಾರೆ. ಓಕೆ, ಗದ್ಯ ಅಂದರೆ ಪ್ಯಾಸೇಜ್ ಕೊಟ್ಟಿರ್ತಾರೆ. ಪ್ಯಾಸೇಜಿಗೆ 8 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಆದರೆ ಒಂದು ತಿಳ್ಕೊಡ್ರಿ, ಈ 8 ಪ್ರಶ್ನೆಗಳಲ್ಲಿ 8 ಪ್ರಶ್ನೆಗಳು ಡೈರೆಕ್ಟಾಗಿ 7 ಪ್ರಶ್ನೆಗಳಿರ್ತವೆ. ಒಂದು ಪ್ರಶ್ನೆ ಗ್ರಾಮರ್ ಮೇಲೆ ಇರುತ್ತೆ. ಗ್ರಾಮರ್ ಯಾವುದು, ಅದು ಸಂಧಿಯರಾಗಿರ್ಬೋದು, ಅದರಲ್ಲಿರ್ತಕ್ಕಂಥ ಒಂದು ಶಬ್ದನ ಆಗಿರ್ಬೋದು, ಸಮಾಸ, ಅಲಂಕಾರ, ದ್ವಿರುಕ್ತಿ,
ತತ್ಸಮ ತದ್ಭವ ದೋಷಮುಕ್ತ ಪದ ನುಡಿಗಟ್ಟು ಜೋಡು ನುಡಿ ವಿಭಕ್ತಿ ಪ್ರತ್ಯಯ ಷಟ್ಪದಿಗಳು ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಕೇಳಬಹುದು. ಓಕೆ, ಸೊ ನೆನಪಿಟ್ಟುಕೊಳ್ಳ್ರಿ, ಈ ಗದ್ಯ ಭಾಗದಲ್ಲಿ 8ರಲ್ಲಿ ಒಂದು ಅಥವಾ ಎರಡು ಪ್ರಶ್ನೆಗಳು ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತವೆ. ಇನ್ನು ನೆಕ್ಸ್ಟು 7 ಪ್ರಶ್ನೆಯನ್ನು ಪದ್ಯ ಭಾಗಕ್ಕೆ, ಒಂದು ಪದ್ಯವನ್ನು ಕೊಟ್ಟಿರ್ತಾನೆ, ಪದ್ಯಕ್ಕೆ ಸೂಕ್ತವಾಗಿರ್ತಕ್ಕಂಥ 7 ಪ್ರಶ್ನೆಗಳನ್ನ ಕೇಳ್ತಾನೆ. ಓಕೆ, ಸೊ ಒಟ್ಟಾರೆ 7 ಪ್ರಶ್ನೆಗಳಲ್ಲಿ ಇಲ್ಲಿ ಕೂಡ ಈ ಪದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅದು ಅಲಂಕಾರಗಳಾಗಿರ್ಬೋದು, ಸಂಧಿ, ಸಮಾಸ, ಈ ರೀತಿಯಾಗಿ ಒಂದು ಅಥವಾ ಎರಡು ಪ್ರಶ್ನೆಗಳು ವ್ಯಾಕರಣಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿರ್ತವೆ. ಅರ್ಥ ಅಂದರೆ ಒಟ್ಟಾರೆಯಾಗಿ 3ರಿಂದ 4 ಪ್ರಶ್ನೆಗಳು, ಸುಮ್ಮನೆ ಒಂದು ಗ್ಲಾನ್ಸ್ ಇಟ್ಕೊಳ್ಳೋಣ ನಾವು, ಅಂದರೆ ಒಂದು 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 3ರಿಂದ 4 ಪ್ರಶ್ನೆಗಳು ವ್ಯಾಕರಣಕ್ಕೆ ಸಂಬಂಧಪಟ್ಟದ್ದಿರ್ತದೆ, ಅಂದರೆ 15 ಪ್ರಶ್ನೆಗಳು ಇಲ್ಲಿರ್ತವೆ. ಸೊ ಇಲ್ಲಿ ಇರ್ತಕ್ಕಂತಹ ನೆಕ್ಸ್ಟು ಏನಪ್ಪಾ ಅಂತಂದರೆ ಬೋಧನಾ ಪದ್ಧತಿ, ಮೆಥಡಾಲಜಿ, 10ರಿಂದ 12 ಪ್ರಶ್ನೆ ಇರ್ತವೆ, ನಾವು 10 ಅನ್ಕೊಂಬಿಡೋಣ. ಸೊ ಒಟ್ಟು 25 ಅಂತ. ಈ ಬೋಧನಾಶಾಸ್ತ್ರದಲ್ಲಿ ಏನಪ್ಪಾ, ಬೋಧನಾಶಾಸ್ತ್ರ ಏನು, ಆ ಭಾಷೆಯನ್ನು ಹೇಗೆ ಕಲಿಸ್ತೇವೆ, ಹೌದಾ, ಒಂದು ಭಾಷೆಯನ್ನು ಹೆಂಗೆ ಕಲಿಸಕ್ಕೆ ಸಾಧ್ಯತೆ ಇಲ್ಲಿ ಅದ. ಸೊ ಹಾಗಾದ್ರೆ ಭಾಷೆಯನ್ನು ಕಲಿಸ್ಬೇಕಾದಂತಹ ಈ ಓದುಗಾರಿಕೆ ಇರ್ತೈತಿ, ಬರವಣಿಗೆ ಇರ್ತೈತಿ, ಹೌದಾ, ಅಥವಾ ಕೇಳಿಸಿಕೊಳ್ಳೋದು ಇರ್ತೈತಿ. ಸೊ LSRW ಅಂತ ಏನು ಕರಿತೇವಲ್ಲ, ಲಿಸ್ನಿಂಗ್ ಸ್ಪೀಕಿಂಗ್, ಯಾವ ರೀತಿ ಮಕ್ಕಳಿಗೆ ಮಾತನಾಡಕ್ಕೆ ಹಚ್ತೇವೆ, ಸೊ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಬೋಧನಾಶಾಸ್ತ್ರ. ಈ ಅಂದರೆ ಪದ್ಯವನ್ನು ಬೋಧನೆ ಮಾಡ್ಬೇಕಾದ್ರೆ ಯಾವ ಪದ್ಧತಿಯನ್ನು ಬಳಕೆ ಮಾಡ್ತೇವೆ, ಗದ್ಯವನ್ನು ಬೋಧನೆ ಮಾಡ್ಬೇಕಾದ್ರೆ ಯಾವ ಪದ್ಧತಿಯನ್ನು ಬಳಕೆ ಮಾಡ್ತೇವೆ, ಅದೇ ರೀತಿಯಾಗಿ ವ್ಯಾಕರಣವನ್ನು ಬೋಧನೆ ಮಾಡ್ಬೇಕಾದ್ರೆ ಯಾವ ಪದ್ಧತಿಯನ್ನು ನಾವು ಬಳಕೆ ಮಾಡ್ತೇವೆ, ಸೊ ಇದೆಲ್ಲದನ್ನು ಸೇರಿ ಬೋಧನಾಶಾಸ್ತ್ರ ಅಂತಾರೆ. ಅದು ಇಂಗ್ಲೀಷ್ನಲ್ಲಿ ಮೆಥಡಾಲಜಿ ಅಂತಾರೆ. ಮೆಥಡಾಲಜಿಗೆ 10 ಅಂಕಗಳಂತ ಅಂದ್ಕೊಂಡ್ರು ಕೂಡ ಒಟ್ಟಾರೆಯಾಗಿ 25, ಇನ್ನು 5 ಅಂಕಗಳು ಅದಕ್ಕೆ ಸಂಬಂಧಪಟ್ಟಿರ್ತವೆ. ಎಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಈ 5 ಅಂಕಗಳು ಪ್ಲಸ್ ಇಲ್ಲೊಂದು 5 ಅಂಕಗಳು ಒಟ್ಟಾರೆಯಾಗಿ ಒಂದು 10 ಅಂಕ ಅಂದ್ಕೊಳ್ಳಿ. ಆ ಇದು ಪೂರ್ತಿಯಾಗಿ ಗ್ರಾಮರಕ್ಕೆ ಸಂಬಂಧಪಟ್ಟಿದ್ದು. ಗ್ರಾಮರ್ ಅಂದರೆ ಏನು ಕೇಳ್ಬೋದು, ಇದೇ ಸಂಧಿ, ಸಮಾಸ, ಅಲಂಕಾರ, ದ್ವಿರುಕ್ತಿ, ತತ್ಸಮ ತದ್ಭವ, ದೋಷಮುಕ್ತ ಪದ, ನುಡಿಗಟ್ಟು, ಜೋಡು ನುಡಿ, ವಿಭಕ್ತಿ ಪ್ರತ್ಯಯ, ಷಟ್ಪದಿ. ಸೊ ನಾನು ಈಗ ಬೋಧನಾಶಾಸ್ತ್ರ ಬಗ್ಗೆ ಹೇಳಿದ್ದೀನಿ. ಯಾ ಈ ಕುರ್ನ ಯಾಕೆ ಬರೆದ್ರೆ ಸರ್, ನೀವು ಒಂದು ಕೇಳ್ಬೋದು, ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಅವೆಲ್ಲವೂ ರೆಫರ್ ಮಾಡಿ ಇಲ್ಲಿ ಬರೆದಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಹಾಗಾಗಿ ಈ 30 ಅಂಕಗಳಲ್ಲಿ ಇದೇನಪ್ಪ ಅಂತಂದರೆ, ನಾನೇನು ನಿಮ್ಗೆ ಇಲ್ಲಿ ಅಂಕಿಅಂಶಗಳನ್ನ ಕೊಡ್ತಾ ಇದ್ದೀನಿ, ಇದೆಲ್ಲವೂ ಕೂಡ ಓಲ್ಡ್ ಕ್ವಶನ್ ಪೇಪರ್ ನೋಡಿ ನಾನು ಬರೆದಿರ್ತಕ್ಕಂಥದ್ದು. ಅದಕ್ಕೆ ಇದು ಗೊತ್ತಾಯ್ತಾ, ನಿಮ್ಗೆ ಹೇಗೆ ಓದ್ಬೇಕು ಅನ್ನೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಹಾಕೊಂಡಿದ್ದು ಅದೇ ನನ್ನ ಟೈಟಲ್ಗೆ, TET ತಯಾರಾಗುವುದು ಹೇಗೆ ಮತ್ತು ಏನನ್ನು ಓದಬೇಕು. ನೀವು ಇಷ್ಟನ್ನು ಓದಿದರೆ ಆರಾಮವಾಗಿ 28ರಿಂದ 30 ಅಂಕಗಳನ್ನು ತೆಗೆದುಕೊಳ್ಳಲಿಕ್ಕೆ ಇಲ್ಲಿ ಸಾಧ್ಯತೆ ಅದ ಸ್ನೇಹಿತರೆ. ಸೊ ಹಾಗಾಗಿ ಆ ಕಡೆ ತಮ್ಮ ಗಮನ ಇರಬೇಕು. ಹಾಗಾಗಿ ಇಲ್ಲಿ ಯಾವ ಪುಸ್ತಕಗಳನ್ನು ಓದ್ಬೇಕು ಸರ್ ನೀವು ಕೇಳ್ಬೋದು. ನೀವೆಲ್ಲ ನೀವು ಯಾವ್ದು ಓದಿದ್ರಿ ಸ್ನೇಹಿತರೆ? ನಾನು ಓದಿರ್ತಕ್ಕಂಥದ್ದು ಟೆಕ್ಸ್ಟ್ ಬುಕ್ಗಳನ್ನು ಮಾತ್ರ ಓದಿದ್ದು. ಸೊ ಅದು ನನಗೆ ಇವತ್ತು ಹೆಚ್ಚಾಗಿ ಅನಿಸ್ತಾ ಇದೆ, ಯಾಕಂತಂದ್ರೆ ಇವಾಗ ನಾನು GPT ಆಗಿ ಏನು ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಅಲ್ಲಿ 6ರಿಂದ 8ನೇ ತರಗತಿ ಇರ್ತಕ್ಕಂಥ ಎಲ್ಲ ಪಠ್ಯಪುಸ್ತಕಗಳು ಕನ್ನಡ ಪಠ್ಯಪುಸ್ತಕದಲ್ಲಿ ವ್ಯಾಕರಣ ಕೊಟ್ಟಿದ್ದಾನೆ ಸ್ನೇಹಿತರೆ, ಅದ್ಭುತವಾಗಿರ್ತಕ್ಕಂಥ ವ್ಯಾಕರಣ. ಸೊ ಅದಕ್ಕೋಸ್ಕರ ನೀವು ಆ ಪುಸ್ತಕಗಳಲ್ಲಿ ಹಿಂದ್ಗಡೆ ಕನ್ನಡ ಪುಸ್ತಕದಲ್ಲಿ ಇರ್ತಕ್ಕಂಥ ವ್ಯಾಕರಣವನ್ನು ನೋಡಿದರೆ ಉತ್ತಮವಾಗುತ್ತೆ. ಅದರ ಜೊತೆಗೆ 6th to 10th ಬಂದಿರ್ತಲ್ಲ ಆ ಗ್ರಾಮರನ್ನು ನೋಡಿಬಿಟ್ರೆ, ಆಮೇಲೆ ಕೆಲವೊಂದು ಪದಗಳನ್ನ ಕೇಳ್ತಾನಲ್ಲ ಟೆಕ್ಸ್ಟ್ ಬುಕ್ದಲ್ಲಿ ಇರ್ತಕ್ಕಂಥ ಪದಗಳನ್ನೇ ಕೇಳಿದ್ದು, ಸಾಕಷ್ಟು ಉದಾಹರಣೆಗಳನ್ನ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಸೊ ಹಾಗಾಗಿ ಸೊ 6ರಿಂದ 10ನೇ ತರಗತಿಯ ಟೆಕ್ಸ್ಟ್ ಬುಕ್ ಹಿಂದೆ ಇರ್ತಕ್ಕಂಥ ವ್ಯಾಕರಣವನ್ನು ನಾವು ಕಡ್ಡಾಯವಾಗಿ ನೋಡ್ಕೊಳ್ಬೇಕು ಸರ್. ಹೆಚ್ಚಿಗೆ ಏನು ಓದಬೇಕು, ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ ಯಾವುದಾದ್ರೂ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ವ್ಯಾಕರಣ ಪುಸ್ತಕವನ್ನು ನೀವು ನೋಡ್ಕೊಳ್ಬೋದು, ತಗೊಳ್ರಿ. ಅದರ ಜೊತೆಗೆ ಒಂದು ಯಾವುದಾದ್ರೂ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಯಾಕಂತಾರೆ ಪರ್ಟಿಕ್ಯುಲರ್ ಇದನ್ನ ಹೆಸರು ಹೇಳೋದು ನನಗೂ ಕೂಡ ಕಷ್ಟವನಿಸಬಹುದೇನು. ಸೊ ಹೌದಾಗಿ ಸೊ ಹಾಗಾಗಿ ನೀವು ಯಾವುದಾದ್ರೂ ಒಂದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಮಾರ್ಕೆಟ್ನಲ್ಲಿ ಹಲವಾರು ಪುಸ್ತಕಗಳು ಸಿಗ್ತವೆ, ಅವುಗಳನ್ನು ಒಂದನ್ನು ತೆಗೆದುಕೊಂಡು ನೀವಿಲ್ಲಿ ಓದಿದರೆ ಉತ್ತಮ. ಇನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಿಗೆ ಬರೋಣ ಸ್ನೇಹಿತರೆ. ಇಲ್ಲಿ ಕೂಡ ಅದೇ ರೀತಿಯಾಗಿರ್ತೈತಿ. ಒಂದೊಂದು ಸಲ ಕ್ವಶನು ಇಲ್ಲ 8 ಅಂತ ಬರೆದ್ರೆ ಇದು 9 ಕೂಡ ಆಗಬಹುದು, ಇಲ್ಲ 6 ಆಗತ್ತೆ ಅಷ್ಟೇ. ಓಕೆ, ಒಟ್ಟಾರೆಯಾಗಿ ಈ ಪದ್ಯ ಮತ್ತು ಪ್ರೋಸ್ ಆ್ಯಂಡ್ ಪೊಯೆಟ್ರಿ ಸೇರಿ 15 ಮಾರ್ಕ್ಸ್ ಇದ್ದೇ ಇರ್ತೈತಿ, ನೆನಪಿಟ್ಕೊಂಬಿಡಿ. ಓಕೆ, ಸೊ ಇಲ್ಲಿ ಪ್ರೋಸ್ಗೂ ಇಂಗ್ಲೀಷ್ಗೂ ಕೂಡ 8 ಮಾರ್ಕ್ಸ್ ಇರುತ್ತೆ, ಅಥವಾ ಒಮ್ಮೆ 8 ಕೇರು 9 ಕೇಳ್ತಾರೆ, ಇಲ್ಲಿ 7 ಕೇಳಿದ್ರೆ 6ಗಳನ್ನ ಕೇಳ್ತಾನೆ. ಸೊ 9 ಅನ್ಕೊಂಬಿಡೋಣ, 9ರಲ್ಲಿ 8 ಪ್ರಶ್ನೆಗಳು ಡೈರೆಕ್ಟ್ ಆಗಿ ಪ್ರೋಸ್ಗೆ ಸಂಬಂಧಪಟ್ಟಿದ್ದಿರ್ತೈತಿ, ಒಂದು ಪ್ರಶ್ನೆ ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇರ್ತೈತೆ. ಸರ್ ಗ್ರಾಮರ್ ಏನು ಕೇಳ್ಬೋದು, ಈ ಕಡೆ ಸೈಡ್ನಲ್ಲಿ ನಿಮಗೆ ಕಾಣುತ್ತೆ ಅನ್ಕೊಂಡಿರ್ತೀನಿ. ಓಕೆ, ಪಾರ್ಟ್ಸ್ ಆಫ್ ಸ್ಪೀಚಸ್, ಸ್ಪೀಚ್ ಇರ್ಬೋದು, ಟೆನ್ಸ್, ಕ್ವಶನ್ ಟ್ಯಾಗ್, WH, ಆಲ್ಮೋಸ್ಟ್ ಕ್ವಶನ್ ಟ್ಯಾಗ್ ಅನ್ನ ಜಾಸ್ತಿ ಕೇಳಿದ್ದಾನೆ ಪದ್ಯದಲ್ಲಿ ಗದ್ಯದಲ್ಲಿ. ಓಕೆ, ಸ್ಪೆಲ್ಲಿಂಗ್ ರೂಲ್ಸ್ ಆಗಿರ್ಬೋದು, ಆಕ್ಟಿವ್ ಆಸ್ ಪ್ಯಾಸಿವ್ ಆಸ್ ಆಗಿರ್ಬೋದು, ರಿಪೋರ್ಟೆಡ್ ಸ್ಪೀಚ್ ಆಗಿರ್ಬೋದು, ಫಿಗರ್ಸ್ ಆಫ್ ಸ್ಪೀಚ್ ಆಗಿರ್ಬೋದು, ಹೋಮೋಫೋನ್ಸ್, ಹೋಮೋನಿಮ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್, ಡಿಗ್ರಿ ಆ್ಯಂಡ್
ಕಂಪ್ಯಾರಿಸನ್ಸ್ ಈ ರೀತಿಯಾಗಿರ್ತಕ್ಕಂಥ ಗ್ರಾಮರನ್ನು ಇಲ್ಲಿ ಕೇಳ್ತಾನೆ. ಇಲ್ಲಿ ಕೂಡ ಪೊಯೆಟ್ರಿಗೂ ಕೂಡ ಅದೇ ರೀತಿ. ಸೊ ಆರು ಪ್ರಶ್ನೆಗಳನ್ನ 9 ಕೇಳಿ 6 ಕೇಳ್ತಾನೆ, ಸೊ 15 ಆಯಿತು. ಇದ್ರಾಗ ಒಂದನ್ನು ಗ್ರಾಮರಕ್ಕೆ ಸಂಬಂಧಪಟ್ಟಿದ್ದು ಕೇಳ್ತಾನೆ, ಇಲ್ಲೇನು ಕೊಟ್ಟಿದ್ದೀನಿ ಅದೇ ಗ್ರಾಮರೇ. ಓಕೆ, ಸೊ ಇನ್ನು 6ರಿಂದ 10 ಅಂಕಗಳನ್ನು ಇಂಗ್ಲೀಷ್ ಮೆಥಡಾಲಜಿ ಸಂಬಂಧಪಟ್ಟಿದ್ದನ್ನು ಕೇಳ್ತಾನೆ ಸ್ನೇಹಿತರೆ. ಅಂದ್ರೆ 25 ಇಂಗ್ಲೀಷ್ ಮೆಥಡಾಲಜಿಯಲ್ಲಿ ಅಂದರೆ ಹೌ ಟು ಟೀಚ್ ಇಂಗ್ಲೀಷ್ ಸಬ್ಜೆಕ್ಟ್. ಓಕೆ, ದೆನ್ ಹೌ ಕ್ಯಾನ್ ವಿ ಟೀಚ್ ದ ಇಂಗ್ಲೀಷ್ ಸಬ್ಜೆಕ್ಟ್, ವಾಟ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ ಆರ್ ದೇರ್ ಲೈಕ್ ಬೈಲಿಂಗ್ವಲ್ ಮೆಥಡ್, ಡೈರೆಕ್ಟ್ ಮೆಥಡ್. ಓಕೆ, ಈ ರೀತಿಯಾಗಿರ್ತಕ್ಕಂಥ ಪದ್ಧತಿಗಳು ಯಾವ ರೀತಿಯಾಗಿದ್ದಾವೆ ಅದನ್ನು ನಾವು ಈ ಮೆಥಡಾಲಜಿಯಲ್ಲಿ ನೋಡ್ತೇವೆ. ಇನ್ನು ಪೊಲಿಟಿಕ್ಸ್ ಸಂಬಂಧಪಟ್ಟಿರ್ತಕ್ಕಂಥ 1 ಅಥವಾ 2 ಪ್ರಶ್ನೆ, ಒಂದು ಪ್ರಶ್ನೆ ಅಂತೂ ಕೇಳೇ ಕೇಳ್ತಾನೆ. ಸೊ ಹಾಗಾಗಿ ಪೊಲಿಟಿಕ್ಸ್ ಬಗ್ಗೆ ನಮ್ಗಳಿಗೆ ಸ್ವಲ್ಪ ಗೊತ್ತಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಹೌ ಮೆನಿ ಸೌಂಡ್ಸ್ ಆರ್ ದೇರ್ ಇನ್ ಇಂಗ್ಲಿಷ್. ಓಕೆ, ನಾನು ಕೇಳ್ತಾ ಇರೋದು ಅಲ್ಫಾಬೆಟ್ ಅಲ್ಲ, ಸೌಂಡ್ಸ್ ಆರ್ ದೇರ್ ಇನ್ ಇಂಗ್ಲಿಷ್. ಆಮೇಲೆ ಎಷ್ಟು ಓವೆಲ್ಸ್ ಇದ್ದಾವೆ, ಎಷ್ಟು ಡಿಪ್ತಾಂಗ್ಸ್ ಇದ್ದಾವೆ, ಎಷ್ಟು ಸೆಮಿ ಓವೆಲ್ಸ್ ಇದ್ದಾವೆ, ಈ ಇದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿರ್ತಕ್ಕಂಥ ಪರಿಚಯ ನಮ್ಗಳಿಗೆ ಪೊಲಿಟಿಕ್ಸ್ನಲ್ಲಿ ಇರಬೇಕಾಗತ್ತೆ. ಇನ್ನು ಗ್ರಾಮರ್ಗೆ ಬಂದರೆ 5 ಅಂಕಗಳನ್ನು ಕೇಳ್ತಾನೆ. ಯಾವೆಲ್ಲ ಗ್ರಾಮರ್ ಕೇಳ್ಬೋದು, ಇಲ್ಲೇನು ಸೈಡ್ನಲ್ಲಿ ಕೊಟ್ಟಿದ್ದೀನಿ, ಈ ರೀತಿಯಾಗಿರ್ತಕ್ಕಂಥ ಗ್ರಾಮರನ್ನು ಇಲ್ಲಿ ಕೇಳ್ತಾನೆ. ನೀವು ಕೇಳ್ಬೋದು, ಸರ್ ಬೆಸ್ಟ್ ಪುಸ್ತಕಗಳು ಯಾವುದು? ನಾನು ರೆಫರ್ ಮಾಡಿರ್ತಕ್ಕಂಥ ಇಂಗ್ಲೀಷ್ ಪುಸ್ತಕಗಳಲ್ಲಿ ಆಲ್ಮೋಸ್ಟ್ ರಣ್ಣನ್ ಮಾರ್ಟಿನ್ ಪುಸ್ತಕವನ್ನು ನಾವು ನೋಡ್ತಾ ಮಾರ್ಕೆಟ್ನಲ್ಲಿ ಸಿಗುತ್ತೆ, ಅಥವಾ ಅದು ಒಳ್ಳೆಯ ಪುಸ್ತಕ ಇಂಗ್ಲೀಷ್ ಗ್ರಾಮರ್ಗೆ. ಬಟ್ ಅದು ಪುಸ್ತಕ ಸ್ವಲ್ಪ ಚೆನ್ನಾಗಿದೆ, ನಾನು ಕೆಟ್ಟ ಅಂತ ಹೇಳ್ತಾ ಇಲ್ಲ. ಬಟ್ ನಾನು ರೆಫರ್ ಮಾಡಿದ್ದು ಈ ಪುಸ್ತಕ, ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಬೈ ಎಸ್ ಸಿ ಗುಪ್ತಾ ಅಂತಕ್ಕಂಥದ್ದು. ಸೊ ಇನ್ನು ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೆಡಗೋಗಿ ಇಂಗ್ಲೀಷ್ ಅಂತಕ್ಕಂಥದ್ದು ನಾನೇ ಬರೆದಿರ್ತಕ್ಕಂಥ ಪುಸ್ತಕ. ಇದು ನಿಮ್ಮ ಎಲ್ಲ ಅಂತರ್ಜಾಲ ಮಾರುಕಟ್ಟೆಯಲ್ಲಿ ಅಮೆಜಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಸಿಗುತ್ತೆ. ಸೊ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ಭಾಳ ಸಂಕ್ಷಿಪ್ತವಾಗಿರ್ತಕ್ಕಂಥದ್ದನ್ನು ನಾನು ಬರೆದಿದ್ದೀನಿ. ಇನ್ನು ಈ ಯಾವುದು ಅರಿಹಂತ್ ಪಬ್ಲಿಕೇಶನ್ ಅವರ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಪೆಡಗೋಗಿ, ಇದು ಸಿ ಟಿ ಇ ಟಿ ಮತ್ತು ಟಿ ಇ ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ. ಇದು ಒಳ್ಳೆಯ ಪುಸ್ತಕ, ನಾನು ರೆಫರ್ ಮಾಡಿದ್ದು. ಸೊ ಹಾಗಾಗಿ ಈ ಪುಸ್ತಕಗಳು ನಿಮ್ಗಳಿಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರ್ತದೆ, ಅದನ್ನು ತೊಗೊಂಡು ರೆಫರ್ ಮಾಡ್ಬೋದು. ಇನ್ನು ಮುಖ್ಯವಾಗಿ ಮೂರನೇದ್ದು, ಏನೆಲ್ಲ ಓದಿದ್ರು ಕೂಡ ಸೈಕಾಲಜಿಯಲ್ಲಿ ಪ್ರಶ್ನೆಗಳನ್ನ ತಳಕಳಾ ಮಳಕಳವಾಗಿ ಕೇಳಿಬಿಟ್ಟಿರ್ತಾರೆ, ಮತ್ತೆ ಅದೇ ಹಣೆ ಬರಾಗಿರ್ತೈತಿ. 30 ಅಂಕಗಳಿಗೆ ಇಷ್ಟೆಲ್ಲ ಓದಿರ್ತೀನಿ ಸರ್, ನನಗೆ 5 ಬಂತು 10 ಬಂತು ಈ ರೀತಿ. ಯಾಕಂತ ಅಂತಂದರೆ ಸಿಲಾಬಸ್ಸನ್ನು ಸರಿಯಾಗಿ ನೋಡ್ಕೊಂಡಿರಂಗಿಲ್ಲ ಸ್ನೇಹಿತರೆ. ಓಕೆ, ಸಿಲಾಬಸ್ ನೋಡ್ಕೊಂಡಿರಂಗಿಲ್ಲ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನಾವು ನೋಡಿರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ಏನೇನು ಸಿಲಾಬಸ್ ಅದ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ಕೊಂಬಿಡಿ. ಶಿಶು ಮನೋವಿಜ್ಞಾನ, ಮಗುವಿನ ಬೆಳವಣಿಗೆ ಮತ್ತು ಕಲಿಕೆಗೆ ಸಂಬಂಧಪಟ್ಟ ಇಡೀ ಸೈಕಾಲಜಿ ಸಿಲೆಬಸ್ ಅನ್ನ 3 ರೀತಿಯಲ್ಲಿ ಭಾಗಗಳನ್ನು ಮಾಡ್ಕೊಂಡಿದ್ದೀನಿ. 1 ಶಿಶು ಮನೋವಿಜ್ಞಾನ, ಮಗುವಿನ ಬೆಳವಣಿಗೆ ಮತ್ತು ಕಲಿಕೆಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಫಸ್ಟ್ ಏನು ಬರ್ತೈತಿ, ವಿಕಾಸದ ಪರಿಕಲ್ಪನೆ ಮತ್ತು ಕಲಿಕೆಯೊಂದಿಗೆ ಯಾವ ರೀತಿ ಸಂಬಂಧ ಅದ, ಮಕ್ಕಳ ವಿಕಾಸದ ತತ್ವಗಳು ಯಾವೆಲ್ಲ ಇದ್ದಾವೆ, ಅನುವಂಶ ಮತ್ತು ಪರಿಸರದ ಪ್ರಭಾವ ಮಕ್ಕಳ ಮೇಲೆ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರುತ್ತೆ, ಆಮೇಲೆ ಸಾಮಾಜಿಕರಣದ ಪ್ರಕ್ರಿಯೆ, ಸಾಮಾಜಿಕ ಪ್ರಪಂಚ ಮತ್ತು ಮಕ್ಕಳ ಅದರ ಜೊತೆಗೆ ಶಿಕ್ಷಕರು, ಪೋಷಕರು, ಸ್ನೇಹಿತರು ಮಕ್ಕಳ ಬೆಳವಣಿಗೆಯಲ್ಲಿ ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಕೆಲವೊಂದಿಷ್ಟು ಮನೋವಿಜ್ಞಾನಿಗಳ ತತ್ವಗಳು ಏನೆಲ್ಲ ಇದ್ದಾವೆ, ಅವರ ದೃಷ್ಟಿಕೋನಗಳು ಏನೇನಿದೆ, ಅದರಲ್ಲಿ ಪಿಯಾಜೆ ಆಗಿರ್ಬೋದು, ಕೊಹಲ್ಬರ್ಗ್ ಆಗಿರ್ಬೋದು, ವೈಗೋಡ್ಸ್ಕಿ ಆಗಿರ್ಬೋದು, ಅವರ ರಚನಾತ್ಮಕ ಮತ್ತು ವಿಮರ್ಶಾತ್ಮಕ ದೃಷ್ಟಿಕೋನಗಳನ್ನು ಕೂಡ ಇಲ್ಲಿ ಸಿಲೆಬಸ್ನಲ್ಲಿ ಇಟ್ಟಿದ್ದಾರೆ. ಆಮೇಲೆ ಶಿಶು ಕೇಂದ್ರಿತ ಮತ್ತು ಪ್ರಗತಿದಾಯಕ ಶಿಕ್ಷಣದ ಪರಿಕಲ್ಪನೆ ಏನದ, ಅದರ ಜೊತೆಗೆ ಬುದ್ಧಿಶಕ್ತಿ ಸಂರಚನೆಯ ಅಥವಾ ವಿಮರ್ಶಾತ್ಮಕ ದೃಷ್ಟಿ, ಅಥವಾ ಆಮೇಲೆ ಬುದ್ಧಿಶಕ್ತಿಯ ವಿವಿಧ ಆಯಾಮಗಳು ಯಾವೆಲ್ಲ ಇದ್ದಾವೆ ಅನ್ನೋದ್ರ ಜೊತೆಗೆ, ಆಮೇಲೆ ಭಾಷೆ ಮತ್ತು ಆಲೋಚನೆ, ಲಿಂಗ ಒಂದು ಸಾಮಾಜಿಕ ರಚನೆ, ಲಿಂಗದ ಮಹತ್ವ, ಲಿಂಗ ತಾರತಮ್ಯ, ನೆಕ್ಸ್ಟು ಮತ್ತು ಶೈಕ್ಷಣಿಕ ಪ್ರಾಯೋಗಿಕತೆ ಅನ್ನೋದ್ರ ಕುರಿತು ಕೂಡ ಇರುತ್ತೆ. ಅದರ ಜೊತೆಗೆ ಕಲಿಯುವವರ ಬಿಡುವಿನ ವ್ಯಕ್ತಿ ಭಿನ್ನತೆ, ಲಿಂಗ, ಧರ್ಮ, ಭಾಷೆ, ಸಮುದಾಯದ ಆಧಾರದ ಮೇಲೆ ಭಿನ್ನತೆಯನ್ನು ಯಾವ ರೀತಿಯಾಗಿ ನಾವು ವರ್ತೈಸಿಕೊಳ್ಬೇಕಂತಕ್ಕಂಥದ್ದು, ಆಮೇಲೆ ಕಲಿಕೆಗಾಗಿ ಮೌಲ್ಯಮಾಪನ ಮತ್ತು ಕಲಿಯುವವರ ಮಾಪನ ನಡುವಿನ ಶಾಲಾ ಆಧಾರಿತ ಮಾಪನ ದೃಷ್ಟಿಕೋನ ಮತ್ತು ಮೊಳಕೆ, ಅಂದರೆ ಇದೆಲ್ಲವೂ ಕೂಡ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ, ಅಂದರೆ ಸ್ಕೂಲ್ ಕಾಂಟೆಕ್ಸ್ಟ್ಗೆ. ಕಲಿಯುವವರ ಮಟ್ಟವನ್ನು ಅಳತೆ ಮಾಡುವ ಸೂಕ್ತವಾದ ಪ್ರಶ್ನೆ ರಚಿಸುವುದು, ಕಲಿಕೆ ಮತ್ತು ತರಗತಿಯಲ್ಲಿ ವಿಮರ್ಶಾತ್ಮಕ ಆಲೋಚನೆ ಉತ್ತೇಜಿಸಲು ಮತ್ತು ಕಲಿಕಾ ಸಾಧನೆ ಮಾಡಲು ಯಾವೆಲ್ಲ ಮಾಪನಗಳಿದ್ದಾವೆ ಅಂತಕ್ಕಂಥದ್ದು. ಸ್ನೇಹಿತರೆ, ಈ ಟೀಟ್ ಏನು ಕೇಳ್ತಾನಲ್ಲ ಅದು ಸಿಲೆಬಸ್ಸನ್ನು ನಾನಲ್ಲಿ ನಿಮಗೋಸ್ಕರ ಹಿಡಿದು ತಂದಿರತಕ್ಕಂಥದ್ದು. ಆಮೇಲೆ ಸಮನ್ವಯ ಶಿಕ್ಷಣ ಮತ್ತು ವಿಶೇಷ ಅಗತ್ಯತೆ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳೋದು, ಒಬ್ಬ ಶಿಕ್ಷಕನಾಗಿ ಯಾವ ರೀತಿಯಾಗಿ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಇದ್ದಾಗ ನಾವು ಹೆಂಗೆ ಪಾಠ ಮಾಡ್ಬೋದು, ಇಲ್ಲೇ ನಾವು ಫೇಲ್ಯೂರ್ ಆಗಿಬಿಡ್ತೇವೆ.
ಸೈಕಾಲಜಿಯಲ್ಲಿ ಟಿ ಇ ಟಿ ಆಗಿರ್ಬೋದು, ಶಿಕ್ಷಕ ಏನು ಪೇಪರ್ಗಳೆಲ್ಲ ನಮ್ಗೆ ಯಾಕೆ ಕಡಿಮೆ ಅಂಕಗಳು ಬರ್ತಾವೆ ಅಂತಂದರೆ ಇಂಥ ವಿಷಯಗಳನ್ನು ನಾವು ಆಳವಾಗಿ ಅಧ್ಯಯನ ಮಾಡದೇ ಇರುವುದಕ್ಕೂ ಸ್ನೇಹಿತರೆ. ಅವಕಾಶ ವಂಚಿತರಂದರೆ ಯಾರು? ಮತ್ತು ನ್ಯೂನ್ಯತೆ ಹೊಂದಿರುವ ಮಕ್ಕಳು ಸೇರಿದಂತೆ ವಿಭಿನ್ನ ಹಿನ್ನೆಲೆಯ ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ಬೋಧನೆಯನ್ನು ಮಾಡಬೇಕು, ಆಮೇಲೆ ಕಲಿಕಾ ದೋಷ ಮತ್ತು ಕಲಿಕಾ ನ್ಯೂನ್ಯತೆಯ ಮಕ್ಕಳಿಗೆ ಬೋಧನೆಯನ್ನು ಮಾಡಬೇಕು ಅಂದರೆ ಈ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ನಲ್ಲಿ ಯಾವ ರೀತಿಯಾಗಿ ಇತ್ತೀಚೆಗೆ ಇದಕ್ಕೆ ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದಾವೆ ಶಿಕ್ಷಣ ಏನು ನಮ್ಮ ಟೆಕ್ಸ್ಟ್ ಬುಕ್ಗಳಾಗಿರ್ಬೋದು ಪಠ್ಯಗಳಾಗಿರ್ಬೋದು ಇದಕ್ಕೆ ಒತ್ತುಕೊಂಡು ಕೊಡ್ತಾ ಇದ್ದಾರೆ. ಅದನ್ನು ಸ್ವಲ್ಪ ನಾವಿಲ್ಲಿ ತಿಳ್ಕೊಳ್ಬೇಕಾಗೈತೆ. ಆಮೇಲೆ ಪ್ರತಿಭಾವಂತರಂದ್ರೆ ಯಾರು, ಸೃಜನಶೀಲರಂದ್ರೆ ಯಾರು, ವಿಶೇಷ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಮಕ್ಕಳು ಯಾರು, ಮಕ್ಕಳ ಕಲಿಕೆ ಮತ್ತು ಬೋಧನೆಯಲ್ಲಿ ಇವು ಯಾವೆಲ್ಲ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾವೆ ಅನ್ನೋದನ್ನು ನಾವು ನೋಡ್ಕೊಳ್ಬಹುದು. ಇನ್ನು ಕಲಿಕೆ ಮತ್ತು ಬೋಧನಾ ವಿಧಾನಗಳು, ಇಲ್ಲಿ ಮೆಥಡ್ಸ್ ಬರ್ತಾವೆ ಸ್ನೇಹಿತರೆ. ಬೋಧನೆ ಅಂದರೆ ಟೀಚಿಂಗ್ ಆ್ಯಂಡ್ ಬೋಧನಾ ವಿಧಾನಗಳು ಯಾವೆಲ್ಲ ಇದ್ದಾವೆ, ಮಕ್ಕಳು ಹೇಗೆ ಯೋಚಿಸುತ್ತಾರೆ ಮತ್ತು ಕಲಿಯುತ್ತಾರೆ ಹೇಗೆ ಮತ್ತು ಏಕೆ ಶಾಲಾ ಸಾಧನೆಯಲ್ಲಿ ಯಶಸ್ಸು ಗಳಿಸಲು ವಿಫಲರಾಗುತ್ತಾರೆ ಅಂತಕ್ಕಂಥದ್ದನ್ನು ವಿಫಲರಾಗುತ್ತಾರೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಅಂದರೆ ಇದನ್ನೂ ಕೂಡ ಈ ರೀತಿಯಾಗಿ ಸಲಾಭ ಸಹಿತ ನಮ್ಗೆ ಕೆಲವೊಂದಿಷ್ಟು ಗೊತ್ತೇ ಆಗದೆ ಹೋಗಿಬಿಟ್ಟಿರ್ತೈತೆ. ಅದನ್ನು ಫಸ್ಟ್ ಇದನ್ನು ಗೊತ್ತಾಯ್ತು ಅಂದರೆ ಅದು ಆರಾಮಾಗಿ ನಮ್ಗೆ ಉಳಿದಿದ್ದು ಗೊತ್ತಾಗುತ್ತೆ ಸ್ನೇಹಿತರೆ. ಕಲಿಕೆ ಮತ್ತು ಬೋಧನೆಯ ಮೂಲಭೂತ ಪತ್ರಯಗಳು ಮತ್ತು ಕಲಿಕೆಗೆ ಮಂಕು ಅಳವಡಿಸಿಕೊಂಡಿರತಕ್ಕಂಥ ಕ್ರಮಗಳು, ಕಲಿಕೆ ಒಂದು ಸಾಮಾಜಿಕ ಚಟುವಟಿಕೆಯ ಕಲಿಕಾ ಸಾಮಾಜಿಕ ಸನ್ನಿವೇಶ, ಅಂದರೆ ಕಲಿಕೆ ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ಆಗದೆ ಸಾಮಾಜಿಕ ಸನ್ನಿವೇಶದಲ್ಲಿ ಕೂಡ ಆಗುತ್ತೆ. ಅದು ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಆಮೇಲೆ ಸಮಸ್ಯಾ ಪರಿಹಾರಕ ಮತ್ತು ವೈಜ್ಞಾನಿಕ ಪರಿಶೀಲಕನಾಗಿ ಮಗು ಅದರಲ್ಲಿ ಪಿಯಾಜೆ, ಬ್ರೂನರ್, ವೈಗಾಡ್ಸ್ಕಿ ಅವರ ದೃಷ್ಟಿಕೋನದಲ್ಲಿ ಐತಿ ಅನ್ನತಕ್ಕಂಥದ್ದನ್ನು ನಾವು ನೋಡಬಹುದು. ಇಲ್ಲಿ ಮಕ್ಕಳ ಕಲಿಕೆಯ ಪರ್ಯಾಯ ಪರಿಕಲ್ಪನೆಗಳು ಮಕ್ಕಳ ದೋಷವನ್ನು ಅರಿಯಲು ಕಲಿಕಾ ಪ್ರಕ್ರಿಯೆ ಮಹತ್ವದ ಹಂತಗಳು ಯಾವೆಲ್ಲ ಹಂತಗಳನ್ನು ನಾವಿಲ್ಲಿ ನೋಡಬಹುದು ಅಂತಕ್ಕಂಥದ್ದು. ಆಮೇಲೆ ವಿವೇಚನೆ ಮತ್ತು ಭಾವನಾತ್ಮಕತೆ ಆಗಿರ್ಬೋದು. ಆಮೇಲೆ ಅಭಿಪ್ರೇರಣೆ ಅಂದರೆ ಮೋಟಿವೇಶನ್, ಮಕ್ಕಳಿಗೆ ಅಭಿಪ್ರೇರಣೆ ಬೇಕಾ, ಹಾಗಾದರೆ ಯಾಕೆ ಬೇಕು ಅಂತಕ್ಕಂಥದ್ದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಅಭಿಪ್ರೇರಣೆ ಮತ್ತು ಕಲಿಕೆ, ಕಲಿಕೆಯ ಮೇಲೆ ಅಭಿಪ್ರೇರಣೆಯ ಪ್ರಭಾವ, ಕಲಿಕೆ ಚೆನ್ನಾಗಿ ಆಗಬೇಕಾಗಿತ್ತಾರೆ ಅಭಿಪ್ರೇರಣೆಯ ಪ್ರಭಾವ ಹೇಗಾಗಿತ್ತೆ ಅನ್ನೋದು ನಮ್ಗಳಿಗೆ ಗೊತ್ತಾಗಬೇಕಾಗತ್ತೆ. ಕಲಿಕೆಯ ಮೇಲೆ ಕೊಡುಗೆ ನೀಡುವ ಅಂಶಗಳು ಮತ್ತು ವೈಯಕ್ತಿಕ ಹಾಗೂ ಪರಿಸರದ ಯಾವೆಲ್ಲ ಅಂಶಗಳು ಇಲ್ಲಿ ಒಳಗೊಂಡಿದ್ದಾವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಸೊ ಇಷ್ಟು ಸೈಕಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲಾಬಸ್, ಕಂಪ್ಲೀಟ್ ಸಿಲಾಬಸ್ ಆಗಿರ್ತೈತಿ. ಸೊ ಇನ್ನು ಸೈಕಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದಿಷ್ಟು ಪುಸ್ತಕಗಳನ್ನು ನನ್ನ ಅನುಭವದ ಆಧಾರ ಮೇಲೆ ತಂದಿರತಕ್ಕಂಥದ್ದು. ಸೊ ಇದು ಶೈಕ್ಷಣಿಕ ಮನೋವಿಜ್ಞಾನ ಅಂತೇಳಿ ಇದು ವಾಮದೇವ್ ಎಸ್ ಸಿ ವಾಮದೇವ್ ಸರ್ ಬರೆದಿರ್ತಕ್ಕಂಥ ಪುಸ್ತಕ, ಒಳ್ಳೆಯ ಪುಸ್ತಕ, ಚೆನ್ನಾಗದ. ಸೊ ಅದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ಇದೆಲ್ಲ ಸಿಲೆಬಸ್ ಅದರ ಕವರ್ ಆಗಿತ್ತು. ಇಲ್ಲಪ್ಪ ನಾವು ಶಾರ್ಟ್ಕಟ್ ಏನಾದರೂ ಓದ್ತೀವು ಅಂತೇಳಿ ಏನಾದರೂ ಅಂದ್ಕೊಂಡಿದ್ದೇವೆ ಅಂತಂದರೆ ಇದು ಕೆಎಂ ಸುರೇಶ್ ಅವರು ಬರೆದಿರ್ತಕ್ಕಂಥ ಶಿಶು ಮನೋವಿಜ್ಞಾನ ಮತ್ತು ಬೋಧನಾಕ್ರಮ ಅಂತಕ್ಕಂಥ ಪುಸ್ತಕ ನಮಗೆ ಮಾರ್ಕೆಟ್ನಲ್ಲಿ ಸಿಗುತ್ತೆ, ನೀವು ಪರ್ಚೇಸ್ ಮಾಡಿ ಆರಾಮಾಗಿ ಓದಬಹುದು. ಇದಕ್ಕಿಂತ ಮುಖ್ಯವಾಗಿ ಸ್ನೇಹಿತರೆ, ಈ ಪುಸ್ತಕವನ್ನು ನೀವು ತೆಗೆದುಕೊಂಡು ಓದಲೇಬೇಕು. ಯಾಕಂತಂದರೆ ಇಲ್ಲಿ ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಶೈಕ್ಷಣಿಕ ಮನೋವಿಜ್ಞಾನ ಪ್ರಶ್ನಾಕೋಶೆಯನ್ನು ಇಲ್ಲಿ ಡಾಕ್ಟರ್ ಎಚ್ ವಿ ವಾಮದೇವ್ ಸರೇ ಪ್ರಶ್ನೆ ಪತ್ರಿಕೆಯ ಕೋಶ ಐತಿ. ಇದನ್ನು ಫಸ್ಟ್ ಓದುವ ಕೆಲಸವನ್ನು ನಾವಿಲ್ಲಿ ಮಾಡಬೇಕು. ಅದರ ಜೊತೆಗೆ ನಿಮಗೆ ಏನಾದರೂ ಸಮಯ ಇದ್ದರೆ ಮಗುವಿನ ವಿಕಾಸ ಮತ್ತು ಬೋಧನಾಶಾಸ್ತ್ರ ಅಂತಕ್ಕಂಥ ಪುಸ್ತಕ ಇದು ನಿಮ್ಗೆ ಅವೈಲೇಬಲ್ ಆಗುತ್ತೆ. ಇನ್ನು ಇಂಗ್ಲೀಷ್ ಮೀಡಿಯಂದವರಿಗೆ ಸೈಕಾಲಜಿ ಆಫ್ ಲರ್ನಿಂಗ್ ಆ್ಯಂಡ್ ಇನ್ಸ್ಟ್ರಕ್ಷನ್ ಅಂತ ಸಿಗುತ್ತೆ. ಇನ್ನು ಎಜುಕೇಷನಲ್ ಸೈಕಾಲಜಿ ಅಂತಕ್ಕಂಥ ಕ್ವಶನ್ ಪೇಪರ್ ಕ್ವಶನ್ ಬ್ಯಾಂಕ್ ಕೂಡ ಇಲ್ಲಿ ದೊರೀತೈತಿ. ಅದನ್ನು ನಾವು ಓದಕ್ಕೆ ಸಾಧ್ಯ. ಇಷ್ಟು ಪುಸ್ತಕಗಳನ್ನು, ಇದಕ್ಕಿಂತ ಹೆಚ್ಚಿನ ಪುಸ್ತಕಗಳು ಮಾರ್ಕೆಟ್ನಲ್ಲಿ ದೊರೀತವೆ, ಬಟ್ ನಾನು ಓದಿರ್ತಕ್ಕಂಥ ಪುಸ್ತಕಗಳನ್ನು ಇಲ್ಲಿ ನಿಮ್ಗಳಿಗೆ ಹೇಳ್ತಾ ಇದ್ದೀನಿ. ಇನ್ನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 60 ಅಂಕಗಳಿರ್ತಾವೆ ಅಂತ ಹೇಳಿದೆ ನಾನು. ಸೊ 60 ಅಂಕಗಳನ್ನು ಒಂದಿಷ್ಟು ಪ್ರಶ್ನೆ ಪತ್ರಿಕೆ ಅಂದರೆ ಒಂದು 2-3-4-5 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡಿದಾಗ ಈ ರೀತಿಯಾಗಿರ್ತಕ್ಕಂಥ ರಿಸಲ್ಟ್ ನನಗೆ ಸಿಕ್ಕಿದ್ದು. ಅಂದರೆ ಇದು ಅಂದ್ರೆ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಒಂದು ಟ್ಯಾಲಿ ಇಟ್ಕೊಂಡು ನಾನು ಮಾಡಿದ್ದೀನಿ ಇಲ್ಲಿ. ಸೊ ಇತಿಹಾಸಕ್ಕೆ 14-15 ಪ್ರಶ್ನೆಗಳನ್ನ ಕೇಳಿದ್ದುಂಟು. ಇನ್ನು ಭೂಗೋಳಶಾಸ್ತ್ರ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥ 13 ಪ್ರಶ್ನೆಗಳು ಬಂದಿರ್ತವೆ. ಸೊ ಹೈಯೆಸ್ಟ್ ಅಂತಂದರೆ ಇತಿಹಾಸವೇ. ಸೊ ನೆಕ್ಸ್ಟ್ ಜಿಯೋಗ್ರಫಿಗೆ ಸಂಬಂಧಪಟ್ಟಿದ್ದು. ಇನ್ನು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 9 ಪ್ರಶ್ನೆಗಳು ಆನ್ ಎವರೇಜ್ ನಾನು ಹೇಳ್ತಾ ಇರೋದು ಇಲ್ಲಿ. ಸೊ ರಾಜ್ಯಶಾಸ್ತ್ರಕ್ಕೆ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 7 ಪ್ರಶ್ನೆಗಳು. ಇನ್ನು ಸಮಾಜಶಾಸ್ತ್ರ ಅಂತಕ್ಕಂಥ ಏನಾಯ್ತಲ್ಲ ಸೋಷಿಯೋಲಾಜಿ, ಅದಕ್ಕೆ ಸಂಬಂಧಪಟ್ಟಿದ್ದು 3 ಪ್ರಶ್ನೆಗಳನ್ನ ಇಲ್ಲಿ ಕೇಳಿರ್ತಾರೆ ಆನ್ ಎವರೇಜ್ 3-5. ಇನ್ನು ಬೋಧನಾಶಾಸ್ತ್ರ ಮೆಥಡಾಲಜಿ ಏನೈತಲ್ಲ 12-15 ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದು, ಒಟ್ಟಾರೆಯಾಗಿ ಇದು 60 ಅಂಕಗಳ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಯಾವ ವಿಷಯವನ್ನು ನೀವು ಜಾಸ್ತಿ ಓದಬೇಕು ಅನ್ನೋದು ಇಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಓಕೆ, ಸೊ 1 ಇತಿಹಾಸ ಅಂದರೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದು, ಜಿಯೋಗ್ರಫಿ, ಐ ಸಿ
ಇವು ಮೂರುಗಳನ್ನ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ. ಸೊ ನೀವೇನಾದರೂ ಇಲ್ಲಿ 60ಕ್ಕೆ ಮೋರ್ ದೆನ್ 45 ತಗೊಂಬಿಟ್ರಂದ್ರೆ ಈಸಿಯಾಗಿ ನಾವು ಟಿ ಇ ಟಿಯನ್ನು ಪಾಸ್ ಮಾಡಿಬಿಡ್ತೀವಿ ಸ್ನೇಹಿತರೆ. ಯಾಕೆ 45 ಅಂದರೆ ನೋಡಿ, ಇಲ್ಲಿ 60ಕ್ಕೆ 45 ಮ್ಯಾಗೆ ತೊಗೊಂಬಿಟ್ರಂದ್ರೆ ಅಲ್ಲಿ ರಿಮೈನಿಂಗ್ 90 ಇರುತ್ತೆ. 90ಕ್ಕೆ ನೀವು ಎಷ್ಟಾದರೂ ತೊಗೊಂಬಿಟ್ರೆ ನಿಮ್ಮ ಸ್ಕೋರನ್ನು ಜಾಸ್ತಿಗೊಳಿಸ್ತಕ್ಕಂತಹ ಸಾಮರ್ಥ್ಯ ಇರುವುದು ನಿಮ್ಮ ಸಮಾಜ ವಿಜ್ಞಾನ ಮತ್ತು ಸೈನ್ಸ್ದವರಿಗೆ, ಗಣಿತ ಮತ್ತು ವಿಜ್ಞಾನದಲ್ಲಿ. ಸೊ ಅದಕ್ಕೋಸ್ಕರ ಹಾಗಾಗಿ ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು ಸ್ನೇಹಿತರೆ, ನಾನು ಆಗಲೇ ಹೇಳಿದ ಹಾಗೆ 8ರಿಂದ 10ನೇ ತರಗತಿಯವರೆಗಿನ ಸೋಷಿಯಲ್ ಸಮಾಜಶಾಸ್ತ್ರದ ಪಠ್ಯಪುಸ್ತಕಗಳನ್ನು ನೀವು ಕಂಪ್ಲೀಟ್ ಆಗಿ ಓದಿ ಒಂದ್ಸಲ ರಿವಿಷನ್ ಮಾಡಿಬಿಟ್ರೆ ಬೇರೆದು ಓದತಕ್ಕಂತಹ ಪ್ರಮೇಯ ಬರುವುದೇ ಇಲ್ಲ. ಸೊ ಇದಕ್ಕೆ ಅಡಿಷನ್ ಆಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, 6ರಿಂದ 8 ಅಂದರೆ 6ರಿಂದ 10ನೇ ತರಗತಿವರೆಗಿನ ಎಲ್ಲ ಪಠ್ಯಪುಸ್ತಕಗಳನ್ನ ಓದಿಬಿಟ್ರೆ ಭಾಗ 1 ಮತ್ತು ಭಾಗ 2 ಅದನ್ನೇ ನಾನು ಇಲ್ಲಿ ಹಾಕಿದ್ದೀನಿ, ನೀವು ಅನ್ಕೊಂಡಕ್ಕಿಂತ 50ಕ್ಕಿಂತ ಹೆಚ್ಚಿನ 55 ಅಥವಾ 50 55ಕ್ಕಿಂತ ಹೆಚ್ಚಿನ ಅಂಕಗಳನ್ನು ನೀವಿಲ್ಲಿ ಗಳಿಸ್ಲಿಕ್ಕೆ ಸಾಧ್ಯತೆ ಅದ. ಸೊ ಹಾಗಾಗಿ ಪಠ್ಯಪುಸ್ತಕಗಳನ್ನು ಮೊದಲು ಓದುವ ಕೆಲಸ ಮಾಡಿರಿ. ದಪ್ಪಪ್ಪನ ಪುಸ್ತಕ ಹಿಡ್ಕೊಂಡು ಕೂತ್ರೆ ಓದಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ನಾನು ಒಂದಿಷ್ಟು ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ ಒಂದು ನ್ಯೂತನ್ ಚಾಣಕ್ಯ ಅವ್ರ ಜಿ ಕೆ ಅವ್ರ ಪುಸ್ತಕ ನನಗನ್ಸಿದ್ದು, ನಾನು ಓದಿದ್ದು, ಹಾಗಾಗಿ ಇದನ್ನು ತೆಗೆದುಕೊಂಡಿದ್ದೀನಿ. ಇನ್ನು ಟೆಕ್ಸ್ಟ್ ಬುಕ್ಗಳನ್ನೇ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ. ಇನ್ನು ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾನು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಓದಿರ್ತಕ್ಕಂಥ ಕೆಲವೊಂದಿಷ್ಟು ಪುಸ್ತಕಗಳನ್ನು ಇಲ್ಲಿ ಹಾಕೊಂಡಿದ್ದೆ. ಫಸ್ಟು ನನ್ನ ಫಸ್ಟ್ ಪ್ರಿಫರೆನ್ಸು 6 to 8 ಟೆಕ್ಸ್ಟ್ ಬುಕ್ ಇರತೈತಿ ಅವತ್ತಲಿ ಕೂಡ. ಇನ್ನು ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಇದಕ್ಕೆ ಎನ್ ಸುರೇಶ್ ಅವರು ಬರೆದಿರ್ತಕ್ಕಂಥದ್ದು. ಇನ್ನು ಇಂಗ್ಲೀಷ್ ಮೀಡಿಯಂದವರಿಗೆ ಜನರಲ್ ಸೈನ್ಸ್ ಲೂಷನ್ ಪಬ್ಲಿಕೇಶನ್ ಅವರು ಬರೆದಿರ್ತಕ್ಕಂಥದ್ದು. ಸೊ ಇಷ್ಟು ನಾನು ಈ ವಿಡಿಯೋದಲ್ಲಿ ತಮ್ಮಗಳ ಜೊತೆ ಮಾಹಿತಿಯನ್ನು ಹಂಚ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಸ್ನೇಹಿತರೆ. ಇನ್ನು ಸಮಾಜ ವಿಜ್ಞಾನ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಿಟೇಲ್ ಸಿಲೆಬಸ್ಸನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ ಯಾಕಂತಂದರೆ ಸಮಯ ಜಾಸ್ತಿ ಆಗುತ್ತೆ ಇಲ್ಲಿ. ಸೊ ಹಾಗಾಗಿ ನನ್ನ ಮುಂದಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ ನಿಮಗೆ ಕೊಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮ್ಗೆ ಯಾವುದಾದ್ರೂ ಮಾಹಿತಿ ಸೂಕ್ತ ಅನಿಸುತ್ತಂತಂದರೆ ಸೊ ನನಗದನ್ನು ಕಮೆಂಟ್ ಬಾಕ್ಸ್ ಮುಖಾಂತರವಾಗಿ ತಿಳಿಸುವ ಕೆಲಸವನ್ನು ನೀವು ಮಾಡ್ತೀರಿ ಅಂತೇಳಿ ನಾನು ಭಾವಿಸಿಕೊಂಡು. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಈ ವಿಡಿಯೋ ನನ್ನ ಸಂಘರ್ಷ ಮುತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರುಗಳಿಗೆ ಈ ವಿಡಿಯೋನ ತಲುಪಿಸೋ ಕೆಲಸವನ್ನು ನೀವು ಮಾಡಿರಿ ಅಂತ ಹೇಳ್ತಾ, ಸೊ ಮತ್ತೊಂದು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವು ನೀವು ಭೇಟಿಯಾಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿ ತನಕ ನಾನು ನೋಡಿದ್ದಕ್ಕೆ ಧನ್ಯವಾದ.